ಇವತ್ತು ತಂಗಡಿ ಹೂವನ್ನು ತಂದಿದ್ದೀನಿ. ನೋಡೋದಕ್ಕೂ ಚೆನ್ನಾಗಿದೆ, ಸೊಗಸಾಗಿದೆ. ಇದನ್ನು ಸೇವನೆ ಮಾಡೋದ್ರಿಂದ ನಾವು ಸೊಗಸಾಗಿರ್ಬೋದು. ಯಾಕೆ ಅಂದರೆ ಇದು ನಮಗೆ ಚರಕ ಸಂಹಿತೆಯಲ್ಲಿ ಬಹಳ ಅದ್ಭುತವಾದಂತಹ ಉಲ್ಲೇಖ ಇದೆ ಈ ಹೂವಿನ ಬಗ್ಗೆ. ಇದು ಅನಾದಿ ಕಾಲದಿಂದ ಉಪಯೋಗಿಸ್ತಾ ಬಂದಿರತಕ್ಕಂಥದ್ದು. ಇದೇನು ಇವತ್ತು ಹೊಸದಾಗಿ ಪತ್ತೆ ಹಚ್ಚಿರುವಂಥದ್ದಲ್ಲ. ಯಾಕೆ ಅಂದರೆ ನಮ್ಮ ತಾತ ಅವರುಗಳೆಲ್ಲ ಮನೆಯಲ್ಲಿ ವಾರದಲ್ಲಿ ಒಮ್ಮೆ ಒಂದ್ಸಲ ಟೀ ಮಾಡಿ ಮನೆಯವರೆಲ್ಲರೂ ಕುಡಿಬೇಕು ಅಂತ ಕಡ್ಡಾಯವಾಗಿ ಕುಡಿಸ್ತಾ ಇದ್ದಂಥದ್ದು. ಇವತ್ತಿಗೂ ಕೂಡ ಮಲೆನಾಡು ಪ್ರದೇಶದಲ್ಲಿ ಈ ಹೂವಿನಲ್ಲಿ ಬೇಕಾದಷ್ಟು ಉಪಯೋಗವನ್ನು ಮಾಡೋದನ್ನು ಬಹುಶಃ ಅಭ್ಯಾಸದಲ್ಲಿ ಇಟ್ಕೊಂಡಿರ್ತಾರೆ. ಇದು ಅತ್ಯಂತ ಶ್ರೇಷ್ಠ ಮಟ್ಟದ ಹೂವು ಅಂತ ಯಾಕೆ ಹೇಳಿದೆ ಅಂದರೆ, ಇದರ ಹೆಸರನ್ನ ಏನಂತ ಕರೀತಾರೆ ಅಂದರೆ ಡಯಾಬಿಟಿಸ್ ಫ್ಲವರ್ ಅಂತ ಕರೀತಾರೆ. ಅಂದರೆ ಮಧುಮೇಹಿಗಳಿಗೆ ಸಂಬಂಧಪಟ್ಟಂತಹ ಹೂವು. ಯಾರು ಈ ಹೂವನ್ನು ಸತತವಾಗಿ ಆಗಿಂದಾಗ್ಗೆ, ಸತತವಾಗಿ ಅಂದರೆ ದಿನ ಅಂತಲ್ಲ ವಾರಕ್ಕೆ ಒಮ್ಮೆಯಾದರೂ ಕೂಡ ಮಾಡ್ಕೊಂಡು ಸೇವನೆ ಮಾಡ್ತಾ ಇರ್ತಾರೆ, ಅವರಿಗೆ ಮುಂದೊಂದು ದಿನ ಮಧುಮೇಹ ಬರೋದಿಲ್ಲ. ಅಂದರೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರಿಗಾದ್ರೂ ತಂದೆ ತಾತ ತಾಯಿ ಅಜ್ಜಿ ಈ ಥರದವ್ರಿಗೆ ಡಯಾಬಿಟಿಸ್ ಇದೆ ಅಂದರೆ, ನೀವು ಈ ಪೀಳಿಗೆಯವರಿಗೆ ಈಗಲಿಂದ ಆಗಿಂದಾಗೆ ಕುಡಿಸೋದನ್ನು ಅಭ್ಯಾಸ ಮಾಡಿ. ಮುಂದಿನ ದಿನಗಳಲ್ಲಿ ಅವರಿಗೆ ಈ ಸಮಸ್ಯೆ ಬರದೇ ಇದ್ದ ಹಾಗೆ ಜೋಪಾನ ಮಾಡೋದಕ್ಕೆ ಅವಕಾಶ ಇದೆ.